ಸ್ಯಾಂಡಲ್ವುಡ್ನಲ್ಲಿ ಅದ್ಧೂರಿ ಮತ್ತು ಬಹದ್ದೂರ್ ಚಿತ್ರಗಳಲ್ಲಿ ತಮ್ಮದೇ ಆದ ಮ್ಯಾನರಿಸಂ ಮೂಲಕ ನಟನೆ ಮಾಡಿ ಇಡೀ ಕರ್ನಾಟಕದ ಜನತೆಯ ಮೆಚ್ಚುಗೆಯನ್ನ ಗಳಿಸಿರುವ ನಾಯಕ ಧ್ರುವ ಸರ್ಜಾ. ಇನ್ನ ಧ್ರುವ ಸರ್ಜಾ ಅವರ ಅಭಿನಯದ ಭರ್ಜರಿ ಚಿತ್ರ ಅತ್ಯುತ್ತಮ ಭರ್ಜರಿಯೊಂದಿಗೆ ತಯಾರಾಗ್ತಿದೆ. ಹೀಗಿರುವಾಗಲೇ ಈ ಚಿತ್ರಕ್ಕೆ ಒಂದು ಗರಿಯೂ ಸಿಕ್ಕಿದೆ, ಅದೇ ದರ್ಶನ್ ಅವರ ವಾಯ್ಸ್. ಇನ್ನ ದರ್ಶನ್ ಅವರು ಮರು ಮಾತಿಲ್ಲದೆ ನನ್ನ ಸಿನಿಮಾಗೆ ಒಪ್ಪಿಕೊಂಡು ವಾಯ್ಸ್ ಓವರ್ ಮುಗಿಸ್ಕೊಟ್ಟಿದ್ದಾರೆ. ನಾನು ದರ್ಶನ್ ಅವರ ಕರಿಯ ಚಿತ್ರ ನೋಡುವಾಗ 8ನೇ ತರಗತಿಯಲ್ಲಿ ಇದ್ದೆ. ಅಂದಿನಿಂದಲೇ ಅವರ ವಾಯ್ಸ್ ನನಗೆ ಇಷ್ಟವಾಗಿತ್ತು. ಕರಿಯ ಚಿತ್ರ ನನ್ನ ಫೇವರೇಟ್ ಮತ್ತು ದಾಸ ದರ್ಶನ್ ಅವರು ನನ್ನ ಫೇವರೇಟ್ ಹೀರೋ. ನಾನು ಸಿನಿಮಾಕ್ಕೆ ವಾಯ್ಸ್ ನೀಡುವುದರ ಬಗ್ಗೆ ದರ್ಶನ್ ಅವರಿಗೆ ಕರೆ ಮಾಡಿದ್ದ ವೇಳೆ ಅವರು ಮರು ಮಾತಿಲ್ಲದೆ ಒಪ್ಪಿಕೊಂಡು ವಾಯ್ಸ್ ನೀಡಿದ್ದು ನನ್ನ ಅದೃಷ್ಟ ಅಂತ ಹೇಳಿದ್ದಾರೆ ನಟ ಧ್ರುವ ಸರ್ಜಾ ಅವರು. ಒಟ್ಟಿನಲ್ಲಿ ಬಹಳಷ್ಟು ಕಷ್ಟಗಳನ್ನ ಪಟ್ಟು ಇಂದು ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿರುವ ದಾಸ ದರ್ಶನ್ ಅವರು ಈಗಷ್ಟೇ ಬೆಳೆಯುತ್ತಿರುವ ಯುವ ಪ್ರತಿಭೆ ಧ್ರುವ ಸರ್ಜಾ ಅವರಿಗೂ ಕೈ ಜೋಡಿಸಿ ಅವರನ್ನ ಚಿತ್ರರಂಗದಲ್ಲಿ ಬೆಳೆಸುವ ಮಹದಾಸೆಯನ್ನ ಹೊತ್ತಿದ್ದಾರೆ. ಹೀಗಾಗಿಯೇ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ದಾರೆ ಎಂಬುದು ಅಭಿಮಾನಿಗಳ ಮಾತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ನಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಳ್ಳೆ ಕಂಟೆಂಟ್ ಹಾಕ್ತಾರೆ, ಒಳ್ಳೆ ವಿಡಿಯೋಸ್ ಹಾಕ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ, ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ. ಥ್ಯಾಂಕ್ ಯು.